ನಮಸ್ತೆ. ಮುಂದಿನ ಸರ್ಕಾರ ಯುವ ಜನರ ನಿರ್ಧಾರ, ಈ ಒಂದು ಟ್ಯಾಗ್ಲೈನ್ ಜೊತೆಗೆ ಈ ಸಂಸ್ಥೆ ತುಂಬ ಒದ್ದಾಡಿಕೊಂಡು ಗುದ್ದಾಡಿಕೊಂಡು ಒಂದು ತುಂಬ ಪರಮಾದ್ಭುತ ಕೆಲಸ ಮಾಡ್ತಿದ್ದಾರೆ. ಏನಪ್ಪ ಅಂದರೆ, ಕೆಲಸ, ಉದ್ಯೋಗ ಸೃಷ್ಟಿ, ಉದ್ಯೋಗ ಅಲ್ಲ, ಉದ್ಯೋಗ ಇರೋಂಥ ಒಂದು ಬೇಸ್ನ ರೆಡಿ ಮಾಡೋದು. ಇದು ಸಣ್ಣ ಕೆಲಸ ಅಲ್ಲ. ಇದು ಯಾರಿಗೆ ಯಾರೇ ಸಿಕ್ಕರು ಏನು ಮಾಡ್ತೀಯಪ್ಪ, ಏನು ಮಾಡ್ತೀಯಮ್ಮ ಅಂತ ಕೇಳ್ತಾರೆ. ಕೆಲಸ ಏನು ಮಾಡ್ತೀಯ, ಹೊಟ್ಟೆಪಾಡಿಗೆ ಏನು ಮಾಡ್ತೀಯ, ಈ ಥರದ್ದು ಒಂದು ಸಿನಾರಿಯೋ. ಎಷ್ಟೇ ಉದ್ಯೋಗ ಸೃಷ್ಟಿಯಾಗಲಿ, ಎಷ್ಟೇ ಜನಕ್ಕೆ ಕೆಲಸ ಸಿಗಲಿ, ಅಷ್ಟೇ ಪ್ರಮಾಣದಲ್ಲಿ ಸದಾಕಾಲ ಸಮಾಜದಲ್ಲಿ ನಿರುದ್ಯೋಗಿಗಳಿರ್ತಾರೆ. ಆ ನಿರುದ್ಯೋಗಿಗಳ ನಿರುದ್ಯೋಗ ಅನ್ನೋದು ಯಾಕೆ ಹುಟ್ಟುತ್ತೆ, ಯಾಕೆಂದರೆ ಆಯಾ ಕಾಲಕ್ಕೆ ಸರಿಯಾಗಿ ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಈಗ ರೂರಲ್ ಏರಿಯಾಗಳಲ್ಲಿ ಎಷ್ಟೋ ಉದ್ಯೋಗ ಸೃಷ್ಟಿ ಆಗಬೇಕು, ಸರ್ಕಾರದ ಕಡೆಯಿಂದ ಆಗಬಹುದು, ಪ್ರೈವೇಟ್ ಸೆಕ್ಟ್ರಲ್ಲಿ ಆಗಬಹುದು. ಅವು ಅಲ್ಲಿ ಉದ್ಯೋಗ ಸೃಷ್ಟಿ ಆದಲ್ಲಿ ಈ ನಗರಕ್ಕೆ ಬಂದು ತುಂಬೋದು ಕಡಿಮೆ ಆಗುತ್ತೆ. ಈ ಥರದ್ದು ಏನೇನೋ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಹಲವಾರು ಡೆವಲಪ್ಮೆಂಟ್ಗಳಾಗಬೇಕು. ನಮ್ಮ ಸಮಾಜದಿಂದ, ನಮ್ಮ ಸರ್ಕಾರಗಳಿಂದ ನಾವು ಹೆಚ್ಚಿನ ನಿರೀಕ್ಷಣೆ ಮಾಡೋಕ್ಕಾಗೋದಿಲ್ಲ. ಈ ಥರದ ಒಂದಿಷ್ಟು ಜನ ಸಮಾನ ಮನಸ್ಕರು ಉದ್ಯೋಗ ಸೃಷ್ಟಿ ಮಾಡಿ ಒಂದು ಜಾಬ್ ಸೆಕ್ಯೂರಿಟಿ, ಅಂದರೆ ಉದ್ಯೋಗ ಸೃಷ್ಟಿ ಆಗೋದು ಅಷ್ಟೇ ಮುಖ್ಯ ಅಲ್ಲ, ಉದ್ಯೋಗದಲ್ಲಿ ಮುಂದುವರಿಬೇಕಲ್ಲ. ಎಷ್ಟು ದಿವಸ ಮುಂದುವರಿತಾನೆ, ಏನಾಗುತ್ತೆ, ಒಂದು ಹುಡುಗಿಗೆ ಒಂದು ಕೆಲಸ ಸಿಕ್ಕರೆ ಅವಳು ಎಷ್ಟು ದಿವಸ ಆ ಉದ್ಯೋಗನ ನಂಬಿ ಬದುಕ್ತಾಳೆ, ಇವುಗಳಿಗೆಲ್ಲ ಒಂದು ರೂಪುರೇಷೆ, ಒಂದು ಗೈಡೆನ್ಸು, ಒಂದು ಮಾರ್ಗದರ್ಶನ, ಈ ಥರದ್ದನ್ನೆಲ್ಲ ಇವರ ಪ್ರೋಟೋಕಾಲಲ್ಲಿ ಹಾಕ್ಕೊಂಡು ತುಂಬ ಶಿಸ್ತುಬದ್ಧರಾಗಿ ಕೆಲಸ ಮಾಡೋವಂಥ ಒಂದು ಸಂಸ್ಥೆ ಇದು. ಇವರಿಗೆ ಶುಭ ಕೋರೋದು ಪ್ರತಿ ನಾಗರಿಕರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಎಲ್ಲೂ ಯಾವುದೇ ಕೆಲಸದಲ್ಲಿ ಒಂದು ಭದ್ರತೆ ಇಲ್ಲ, ಇರೋದಿಲ್ಲ, ಅದನ್ನು ತುಂಬ ಡಿಪೆಂಡ್ ಆಗೋಕ್ಕಾಗೋದಿಲ್ಲ. ಈ ಸಾಫ್ಟ್ವೇರ್ ಇಂಡಸ್ಟ್ರಿಗಳಿರಬಹುದು, ಮತ್ತು ಸರ್ಕಾರಿ ಕೆಲಸಗಳಿರಬಹುದು, ಅರೆ ಸರ್ಕಾರಿ ಕೆಲಸಗಳಿರಬಹುದು, ಯಾರು ಒಂದು 4 ದಿವಸ ಕೆಲಸ ಮಾಡ್ತಾರೆ, ಮುಂದಿನ ವರ್ಷ ಸಿಕ್ಕರೆ ಬ್ಯಾಡ್ಜ್ ಚೇಂಜ್ ಆಗಿರುತ್ತೆ, ಬಟ್ಟೆ ಚೇಂಜ್ ಆಗಿರುತ್ತೆ, ನಾನು ಅಲ್ಲಿದ್ದೆ ಇಲ್ಲಿ. ಮಾಧ್ಯಮದಲ್ಲಿ ಹಾಗೆ ಆಗಿದೆ. ಇವತ್ತು ಈ ಪ್ರಿಂಟ್ ಮೀಡಿಯಾದಲ್ಲಿದ್ದವರು ನೆಕ್ಸ್ಟು ಟಿ ವಿ ಮಾಧ್ಯಮಕ್ಕೆ ಹೋಗ್ತಾರೆ, ಟಿ ವಿ ಮಾಧ್ಯಮದಲ್ಲಿದ್ದವರು ಇನ್ನೆಲ್ಲಿಗೂ ಹೊರಟೋಗಿರ್ತಾರೆ. ಹೀಗೆ ಒಂದು ಉದ್ಯೋಗ, ಒಂದು ಫೀಲ್ಡಲ್ಲಿ ಉಪ ಉದ್ಯೋಗಗಳು 1,000 1,000 ಮೀರ್ತಾ ಇದ್ದಾವೆ. ಇವುಗಳಿಗೆಲ್ಲ ಗೊತ್ತು, ಇವಾಗ ಮೊಬೈಲ್ ಯುಗ, ಮಾಹಿತಿ ಕ್ರಾಂತಿ ಯುಗ, ಇಂಟರ್ನೆಟ್ ಯುಗ, ಇದರಲ್ಲೆಲ್ಲ ನೋಡಿ ಅವರವರಿಗೆ ಅವರವರೇ ಮಾರ್ಗದರ್ಶಿಗಳಾಗ್ಬಿಟ್ಟಿದ್ದಾರೆ. ಬಟ್ ಎಲ್ಲರಿಗೂ ಮೀರಿದ್ದೇನೆಂದರೆ, ಒಂದು ಜಾಗದಲ್ಲಿ ಇದು ಎಲ್ಲ ಇನ್ಫಾರ್ಮೇಷನ್ಗಳು, ಇದೆಲ್ಲ ಮಾರ್ಗದರ್ಶನ ಸಿಕ್ಕಲ್ಲಿ, ಅದು ಯುವಕರೇ ತುಂಬಿಕೊಂಡಿದ್ದಲ್ಲಿ, ಯುವಕರು ಅಂದರೆ ತುಂಬ ಉತ್ಸಾಹ ಇರುತ್ತೆ. ಯಾವುದೇ ಹೊಸ ಉದ್ಯೋಗ ಇರಬಹುದು, ಹೊಸ ಐಡಿಯಾಸ್ ಇರಬಹುದು, ಯುವಕರು ಯುವತಿಯರು ಎಕ್ಸೈಟ್ ಆದರೆ ಮಾತ್ರ ಅದರ ಭವಿಷ್ಯ ಉಜ್ವಲವಾಗಿರುತ್ತೆ. ಸೊ ಈ ಸಂಸ್ಥೆಯ ಆಶೋತ್ತರಗಳಿಗೆಲ್ಲ ಒಳ್ಳೆಯದಾಗಲಿ. ಇವರು ಒಂದು ಕಡೆ ಸೇರಿ ತುಂಬ ದೊಡ್ಡ ಮಟ್ಟದಲ್ಲಿ ಇದನ್ನು ಹೇಳ್ಕೊತಿದ್ದಾರೆ. ಅಲ್ಲಿಗೆಲ್ಲರೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಒಬ್ಬ ಕನ್ನಡ ನಾಗರಿಕ ಆಗಿ ನಾನು ಕೋರ್ಕೊತೇನೆ. ಸಂಸ್ಥೆಗೆ ಶುಭವಾಗಲಿ, ಉದ್ಯೋಗ ಬಯಸೋರಿಗೆಲ್ಲ ಶುಭವಾಗಲಿ, ಉದ್ಯೋಗ ಪಡೆದು ಅದರಿಂದ ನೆಮ್ಮದಿ ಶಾಂತಿ ಪಡ್ಕೊಂಡವರಿಗೂ ಶುಭವಾಗಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.